ಮಂಡ್ಯ ಆಸನದಲ್ಲಿ ಏಳು ಕ್ಷೇತ್ರ ಗೆಲ್ಲಿಸ್ತೀನಿ ತುಮಕೂರಿನ ಮೂರು ಕ್ಷೇತ್ರದಲ್ಲೂ ಕೆಲಸ ಮಾಡ್ತೀನಿ ಹತ್ತು ಸ್ಥಾನ ಗೆಲ್ಲಿಸುವ ಹೊಣೆ ಹೊತ್ತ ಸಚಿವ ಗೋಪಾಲಯ್ಯ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಕಟ್ಟರ್ ಯಾರಪ್ಪ ಉಳ್ಸರ್ ಯಾರಪ್ಪ ಬೆಳ್ಸರ್ ಯಾರಪ್ಪ ಅನ್ನೋ ಲೆಕ್ಕಾಚಾರ ಇತ್ತು ಈಗ ಜೆಡಿಎಸ್ ಜೆ ಬಿಜೆಪಿ ಬಂದು ಮಿನಿಸ್ಟರ್ ಆಗಿರುವಂಥ ಗೋಪಾಲಯ್ಯ ಇದೀಗ ಮಂಡ್ಯ ಮತ್ತೆ ಆಸನದ ಇನ್ಚಾರ್ಜ್ ಮಿನಿಸ್ಟರ್ ಇವರೆಲ್ಲ ವಾಪಸ್ ಪಾರ್ಟಿಗೆ ಹೋಗ್ಬಿಡ್ತಾರೆ ಕಾಂಗ್ರೆಸ್ಗೆ ಹೋಗ್ಬಿಡ್ತಾರೆ ಅಂತ ಎಲ್ಲರೂ ಹೇಳ್ತಿದ್ರು ಡಿ ಕೆ ಶಿವಕುಮಾರ್ ಬಂದೇ ಬರ್ತಾರೆ ಅಂತ ಭರವಸೆ ಇಟ್ಕೊಂಡಿದ್ರು ಅದು ಯಾಕೋ ಆ ಲಕ್ಷಣ ಗೋಚರ ಆಗ್ತಾ ಇಲ್ಲ ನಾವು ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ಗಿಂತ ಒಳ್ಳೆ ಪೊಸಿಷನ್ಲ್ ಬಿಜೆಪಿಲಿರ್ಬೋದು ಅಂತ ನಿರ್ಧಾರ ಮಾಡಿರ್ತಕ್ಕಂಥ ಮುನಿರತ್ನ ಡಾಕ್ಟರ್ ಸುಧಾಕರ್ ಗೋಪಾಲಯ್ಯ ಇವರೆಲ್ಲರೂ ಅವಾಗವಾಗ ಎಮ್ ಟಿ ಬಿ ನಾನು ಕಾಂಗ್ರೆಸ್ ಬಿಟ್ಟು ತಪ್ಪು ಮಾಡಿದೆ ಕಾಂಗ್ರೆಸ್ ಬಿಟ್ಟು ತಪ್ಪು ಮಾಡಿದೆ ಅಂತಾರೆ ಬಟ್ ಈ ಗೋಪಾಲಯ್ಯ ಡಾಕ್ಟರ್ ಸುಧಾಕರ್ ಮುನಿರತ್ನ ಮಾತ್ರ ಬಿಜೆಪಿಯನ್ನು ಅಪ್ಪಿ ಮುದ್ದಾಡ್ತವ್ರೆ ಅದರಲ್ಲಿ ಈಗ ಗೋಪಾಲಯ್ಯ ಸೈಲೆಂಟ್ ಮಾಸ್ಟರ್ ಕೆಲಸ ಮಾಡಕ್ಕೆ ಕೊಟ್ಟವ್ರೆ ಅವ್ರ ಹಾಸನ ಮತ್ತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೌದು ಹಾಸನಲ್ಲಿ ಹಾಸನ ಜಿಲ್ಲೆಯಲ್ಲಿ ಹಾಸನ ಬೇಲೂರು ಸಕಲೇಶ್ವರ ಅರಸಿಕೆರೆ ನಾಲ್ಕನ್ನು ಗೆಲ್ಲಿಸ್ತೀನಿ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಮದ್ದೂರು ಕೆ ಪೇಟೆ ಮೂರನ್ನು ಗೆಲ್ಲಿಸ್ತೀನಿ ಇದಿಷ್ಟೇ ಅಲ್ಲ ನಾನು ಇನ್ಚಾರ್ಜ್ ಮಿನಿಸ್ಟರ್ ಬರೀ ಮಂಡ್ಯ ಮತ್ತು ಹಾಸನಕ್ಕೆ ಆದರೆ ತುಮಕೂರು ಜಿಲ್ಲೆಯಲ್ಲೂ ತುಮಕೂರು ಗ್ರಾಮಾಂತರ ತುರುವೇಕೆರೆ ಕುಣಿಗಲ್ಗೂ ಸಹ ಪಕ್ಷ ಗೆಲ್ಲೋಕ್ಕೆ ಅನುಕೂಲ ಮಾಡಿಕೊಡ್ತೀನಿ ತನ್ನ ಶಕ್ತಿಯನ್ನು ದಾರ ಏರಿತೀನಿ ಅಂತ ಗೋಪಾಲಯ್ಯ ಈಗ ಒಂದಷ್ಟು ಮಾಸ್ಟರ್ ಪ್ಲಾನ್ ಮಾಡ್ಕೊಂಡು ಹೊರಟವ್ರೆ ಮಹಾಲಕ್ಷ್ಮಿ ಲೇಔಟಲ್ಲಿ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ಗೋಪಾಲಯ್ಯ ವಿರುದ್ಧ ಪ್ರಬಲ ಅಭ್ಯರ್ಥಿಯನ್ನು ಈ ಕ್ಷಣದವರೆಗೂ ಹುಡುಕಿ ಹಾಕಕ್ಕೆ ಸಾಧ್ಯ ಆಗಿಲ್ಲ ಈ ಕ್ಷಣದವರೆಗೆ ಬರ್ಬೋದು ನನ್ನ ಕಡೆಗಳಿಗೆ ಗೊತ್ತಿಲ್ಲ ಅಂದರೆ ನಾನು ನಾಮಿನೇಷನ್ ಮಾಡಿ ಮಂಡ್ಯ ಹಾಸನ ಮತ್ತು ತುಮಕೂರಿನ ಮೂರು ಕ್ಷೇತ್ರಗಳು ಒಟ್ಟು ಹತ್ತು ಕ್ಷೇತ್ರಗಳನ್ನು ಬಿಜೆಪಿ ತಕ್ಕೆಗೆ ತರುವಲ್ಲಿ ಶ್ರಮ ಹಾಕ್ತೀನಿ ಅಂತ ತಂತ್ರಗಾಟಿಕೆ ಮಾಡ್ಕೊಂಡು ಕೂತಿದ್ದಾರೆ ಯಾಕೆ ಈ ವಿಚಾರ ಅಂತಂದರೆ ಗೋಪಾಲಯ್ಯ ಮೊದಲು ಮಾಜಿ ಶಾಸಕ ಈ ಹಿಂದೆ ಅವರು ಜೆ ಡಿ ಎಸ್ ಅಲ್ಲಿದ್ದರು ಜೆ ಡಿ ಇಂದ ಗೆದ್ದಿದ್ರು ಅದಕ್ಕೆ ಬಿಟ್ಟು ಬಿ ಜೆ ಪಿ ಬಂದು ಗೆದ್ದು ಸಚಿವರಾಗಿ ಹೋಗ್ತಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಆ ಹಾಸನ ಕ್ಷೇತ್ರದಲ್ಲಿ ಪ್ರೀತಂ ಗೌಡ್ರ ಎಮ್ ಎಲ್ ಎ ಆಗಿರೋದು ಬಿಟ್ಟರೆ ಸಕಲೇಶ್ಪುರದಲ್ಲಿ ರನ್ನರ್ ಅಪ್ಪು ಬೇಲೂರಲ್ಲಿ ರನ್ನರ್ ಅಪ್ಪು ಈಗ ಅರಸಿಕೆರೆಯಲ್ಲಿ ಸಂತೋಷ್ ಕಾರಣದಿಂದಾಗಿ ಒಂದಷ್ಟು ಸಂತೋಷದ ಅಲಿಯಲ್ಲಿ ಅವರು ತೇಲ್ತಾರೆ ಇನ್ನು ಕೆ ಆರ್ ಪೇಟಿಯಲ್ಲಿ ನಾರಾಯಣಗೌಡ್ರೆ ಆಪರೇಷನ್ ಕಮಲಕ್ಕೆ ಒಳಗಾಗಿ ಜೆ ಡಿ ಎಸ್ ಬಿಟ್ಟು ಬಿ ಜೆ ಪಿ ಬಂದು ಗೆದ್ದಿದ್ದಾರೆ ಮತ್ತೆ ಅವ್ರನ್ನ ಗೆಲ್ಸ್ಗಳ ಹೊಣೆಗಾರಿಕೆ ಗೆಲ್ಲಬೇಕು ಅನ್ನೋ ಹೊಣೆಗಾರಿಕೆ ಅವ್ರಿಗೂ ಇದೆ ಗೆಲ್ಸ್ಕೋಬೇಕು ಅಂತ ಗೋಪಾಲಯ್ಯನವ್ರಿಗಿದೆ ಈ ಗ್ಯಾಪಲ್ಲಿ ಮದ್ದೂರು ಮತ್ತು ಮಂಡ್ಯದಲ್ಲಿ ಅಲ್ಲೂ ಸಹ ತಲಾ ತಲಾತಿಸಬೇಕು ಅನ್ನೋದು ಗೋಪಾಲಯ್ಯನವ್ರ ಲೆಕ್ಕಾಚಾರ ಇನ್ನೊಂದು ಕಡೆ ಮುದ್ದನ್ಮೇಗೌಡರು ಬಿಜೆಪಿ ಸೇರಿದ್ದಾರೆ ಕಾಂಗ್ರೆಸ್ ಬಿಟ್ಟು ಕುಣಿಗಳಲ್ಲಿ ಇನ್ನು ತುಮಕೂರು ಗ್ರಾಮಾಂತರ ಸುರೇಶ್ ಗೌಡ್ರು ಹಾಗೇ ತುರುವೇಕೆರೆಯಲ್ಲಿ ಮಸಾಲ ಜಯರಾಮ್ ಇಲ್ಲ ಇವರು ಭಾಗದ ಒಂದು ಸ್ವಲ್ಪ ನೆಂಟ್ರಿಸ್ಟು ಸಂಬಂಧಿಗಳು ಇವೆಲ್ಲ ಜಾಸ್ತಿ ಅವರಂತೆ ಗೋಪಾಲಯ್ಯನೋರ್ ಕಡೆಯವರು ಜೊತೆಗೆ ಏನು ಅಂತಂದರೆ ಪಕ್ಷ ಒಂದು ಅವಕಾಶ ಕೊಟ್ಟೈತೆ ನಮಗೆ ನಾನು ಇದುವರೆಗೂ ರಾಜಕಾರಣ ಮಾಡಿದ್ರಲ್ಲಿ ನನಗನ್ಸಿರೋ ಬೆಸ್ಟ್ ಪ್ಲೇಸ್ ಇದು ಹಾಗಾಗಿ ನಾನು ಕಟ್ತೀನಿ ಅಂದರೆ ಇನ್ನೊಂದು ಏನು ಅಂದರೆ ಮುಂದಿನ ಚುನಾವಣೆ ಆದ ಮೇಲೆ ಬಿ ಜೆ ಪಿ ಸರ್ಕಾರ ಅಧಿಕಾರ ಬಂದರೆ ಇವರು ಮಾಡ್ತಿರೋದಲ್ಲ ಮಾಡಿದ್ರೆ ಬರ್ಬೋದನ್ಗೆ ಗೊತ್ತಿಲ್ಲ ಬಟ್ ಬಂದರೆ ಮತ್ತೆ ಸಚಿವ ಸ್ಥಾನ ಬೇಕಲ್ಲ ಈಗೇನೋ ಆಪರೇಷನ್ ಕಮಲ ಕೊಳಗಡೆ ಆಗಿ ಸರ್ಕಾರ ಬರೋಕೆ ಕಾರಣ ಆದ್ರೂ ಒಂದು ಮಿನಿಸ್ಟ್ರ್ ಮಾಡೋರೆ ನೆಕ್ಸ್ಟ್ ಇವ್ರ ಕಡೆಯಿಂದ ಎರಡೋ ಮತ್ತೆ ಮೂರೋ ಸ್ಥಾನ ಗೆದ್ದಿಲ್ಲ ಅಂದರೆ ಮತ್ತೆ ಯಾಕೆ ಮಿನಿಸ್ಟ್ರ್ ಮಾಡ್ತಾರೆ ಇವ್ರನ್ನ ಸೊ ಹಾಗಾಗಿ ಅವಕಾಶ ಸಿಕ್ಕಾಗ ಬಲಪ್ರದರ್ಶನ ಮಾಡಬೇಕು ಅಂತ ಗೋಪಾಲಯ್ಯ ಓಡಾಡ್ತಾವ್ರೆ ಹಾಗಾಗಿ ಒಂದು ಎರಡೋ ಮೂರೋ ಅಲ್ಲ ನನ್ನ ವ್ಯಾಪ್ತಿಯಲ್ಲಿ ಮಂಡ್ಯ ಹಾಸನದಿಂದ ಹದಿನಾಲ್ಕರಲ್ಲಿ ಏಳು ಹಾಸನದ ಮೂರು ಕ್ಷೇತ್ರಗಳನ್ನ ಸಹ ಗೆಲ್ಸೋಕೆ ಲೆಕ್ಕಾಚಾರ ಇಟ್ಕೊಂಡು ಕೂತಿದ್ದಾರೆ ಬಟ್ ಇಟ್ಸ್ ಪಾಸಿಬಲ್ ಸಾಧ್ಯನಾ ಜೆ ಡಿ ಎಸ್ನ ನ ಮಾಜಿ ನಾಯಕ ಜೆ ಡಿ ಎಸ್ನ ನ ಪ್ರಭಾವ ಇರುವಂತಹ ಹಾಸನ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಮ್ಯಾಜಿಕ್ ಮಾಡ್ತಾರೆ ಆಗತ್ತಾ ಇವೆಲ್ಲ ಗೋಪಾಲಯ್ಯನವ್ರು ಸಕ್ಸಸ್ ಆಗ್ತಾರ ಟಾರ್ಗೆಟ್ ಟೆನ್ ರೀಚ್ ಆಗ್ತಾರ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕರ್ನಾಟಕದಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ನಿಮ್ಮ ಮತ ಯಾವ ಪಕ್ಷಕ್ಕೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮೂರು ಯಾವುದು ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಮುಂದಿನ ಶಾಸಕರು ಯಾರು ಆಗ್ತಾರೆ ಈ ಕರ್ನಾಟಕ ರಾಜ್ಯವನ್ನು ಉತ್ತಮವಾಗಿ ಆಳ್ವಿಕೆ ಮಾಡುವಂಥ ಯೋಗ್ಯತೆ ಅರ್ಹತೆ ಕೆಪಾಸಿಟಿ ಯಾರಿಗಿದೆ ಕಾಮೆಂಟ್ ಮಾಡಿ ತಿಳಿಸಿ ಯಾರ್ಯಾರು ಈ ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರಿ ನಮ್ಮ ಪೈಜನ್ನು ಫಾಲೋ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ